ಎಂಟ್ರಿ ಕರ್ಕೊಂಡ್ಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ ಗಿಳಿದವ್ರು ಅಂತ ಹೇಳಬೇಕು. ಸುಮ್ಮನೆ ಒಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ, ವಿತಿನ್ 24 ಅವರ್ ಎಲ್ಲ ಅದೇ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಯಾರನ್ನ? ಮಳಕಾಡು ವೈದ್ಯನ, ಕೃಷ್ಣ ಬೈರೇಗೌಡರು, ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿ ಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ. ಅವರೇನಾದ್ರು ಇದನ್ನ ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲ್ಟ್ರಿಯವ್ರಿಗೆ ಏನೇನು ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು. ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತ. ಸೊ ನಮಗೇನು ಅದರಿಂದ ಏನು ಕಾಣೆ ಯಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡಿಸ್ಕೊಬೇಕು? ಯಾರು ಹೋಗ್ಲಿ, ಯಾರು ಬೇಡ ಅಂತವ್ರೆ, ನಾನು ಯಾಕೆ ರೀ ಸ್ಟಾಪ್ ಮಾಡಕ್ ಹೋಗ್ಲಿ? ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಅನ್ನಕ್ಕ. ಕೇಂದ್ರದಿಂದ ಪರಿಹಾರ ಕೊಡ್ಸಕ್ಕೆ ಆಗಿಸಿಟ್ ಆಗೋದಲ್ಲ. ನಾನು ಈಗ ಈಗ ರಾಜಕಾರಣ ಬೇಡ, ಜನರ ಉಳಿಸೋದು ನೋಡೋಣ. ಸರ್, ಆಮೇಲೆ ನಿಗಮಗಳಲ್ಲಿ ಪಾರದರ್ಶ ತರೋದಕ್ಕೆ ಮುಂದಾಗಿದ್ರಿ. ಎಲ್ಲಾ ನಿಗಮಗಳಲ್ಲಿ ಹಣ 2,250 ಕೋಟಿ ಸರ್ಕಾರ ವಾಪಸ್. ನೋಡ್ರಿ, ನಮ್ಮ ಚೇರ್ಮನ್ಗಳಿಗೂ ನಾವು ಆಲೇ ಹೇಳಿದೀವಿ, ಇಲ್ಲೇನೋ ನಾ ಇಲ್ಲೂ ಕಂದು ಹೇಳಿದ್ದೆ. ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ ಇದ್ದಾರೆ, ಕದೀಮ್ ಅಲ್ಲಿದ್ ಕದಿ ಅದ್ ಕದೀಮ್ ಇಲ್ಲೂ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲೂ ಈಗ ನೋಡಿದ್ರಲ್ಲ, 100-400 ಕೋಟಿ ರೂಪಾಯಿ ತಿಂದ್ಬಿಟ್ಟು ತಿರುಗ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಎಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು, ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪ್ರೆಂಟು ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾನೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇಟ್ಟು ಇದಕ್ಕೇನು ವ್ಯವಸ್ಥೆ ಬೇಕು ಮಾಡ್ತಾ